ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೋಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ಕ್ಯಾಶ್ಯೂ ಫ್ರೂಟ್ಸ್. ನಾನು ಇದರಲ್ಲಿ ನಿಮಗೆ ವೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಇವಾಗ ಸೀಸನ್ ಇರೋದ್ರಿಂದ ಈ ಫ್ರೂಟ್ಸ್ ನಮ್ಮ ಮನೆ ತೋಟದಲ್ಲೇ ಬೆಳೆದಿತ್ತು, ಅದರಿಂದ ಈ ಫ್ರೂಟ್ಸಲ್ಲೇ ವೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೂಟ್ಸ್ ಎಲ್ಲ ತುಂಬ ಹಣ್ಣಾಗಿಬಿಟ್ಟಿದೆ. ಆವತ್ತಿಂದನೂ ನಾನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ತುಂಬ ಹಣ್ಣಾಗಿ ತುಂಬ ಸ್ಮೂತ್ ಆಗಿಬಿಟ್ಟಿದೆ. ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಬಟ್ ವೈನ್ಗೆ ಅಲ್ವಾ, ಸೊ ತುಂಬ ಹಣ್ಣಾದರೂ ಏನೂ ಪ್ರಾಬ್ಲಮ್ ಇಲ್ಲ. ಎಷ್ಟು ಹಣ್ಣಾಗುತ್ತೆ ಅಷ್ಟು ಕೂಡ ಒಳ್ಳೆಯದೇ. ಸೊ ಇದರಲ್ಲಿ ನಾನು ಇವಾಗ ನಿಮಗೆ ವೈನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಬನ್ನಿ. ಫ್ರೆಂಡ್ಸ್, ಕಾಮನ್ನಾಗಿ ವೈನ್ ಮಾಡೋದಕ್ಕೆ ಈಸ್ಟನ್ನು ಯೂಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಈಸ್ಟನ್ನು ಯೂಸ್ ಮಾಡ್ತಾ ಇಲ್ಲ. ಅದು ಆ್ಯಕ್ಚುಲಿ ಜಾಸ್ತಿ ಆಲ್ಕೋಹಾಲ್ ಕಂಟೆಂಟ್ ಪ್ರೊಡ್ಯೂಸ್ ಆಗುತ್ತೆ ಈಸ್ಟ್ ಹಾಕಿದ್ರೆ. ನಾನಿಲ್ಲಿ ಈ ಫ್ರೂಟ್ಸ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫ್ರೂಟ್ನ 4 pieces ಮಾಡ್ಕೊಳ್ತಾ ಇದ್ದೀನಿ. ಅದು ಆಪ್ಷನಲ್ಲ, ನೀವು 2 pieces ಬೇಕಾದರೂ ಮಾಡೋಕ್ಕೆ, ಅದು ನಿಮ್ಮ ಮೇಲೆ ಡಿಪೆಂಡು. ನೀವು ಇದೇ ಥರ ಯಾವ ಫ್ರೂಟ್ಸಲ್ಲಿ ಬೇಕಾದರೂ ಮಾಡಬಹುದು. ಈ ಒಂದು ಬಾಳೆಹಣ್ಣಿದ್ರೆ ಬಾಳೆಹಣ್ಣಲ್ಲಿ ಕೂಡ ಮಾಡ್ಬೋದು. ಬಾಳೆಹಣ್ಣು ಇತ್ತು ನಮ್ಮ ಮನೆಯಲ್ಲಿ, ಅದರಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇದು ವೇಸ್ಟ್ ಆಗಿಬಿಡುತ್ತಲ್ಲ ಹಣ್ಣು, ಅದಕ್ಕೋಸ್ಕರ ಇದರಲ್ಲೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಜಸ್ಟ್ ಶುಗರ್ ಮತ್ತು ವಾಟರ್ ಎರಡನ್ನ ಮಾತ್ರ ಯೂಸ್ ಮಾಡಿ ಮಾಡ್ತೀನಿ. ಕಂಟೈನರ್ ತೊಗೊಂಡಿದ್ದೀನಿ, ಪಿಂಗಾಣಿದು ಕಂಟೈನರು, ಅದಕ್ಕೆ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ಹಾಗೆ ನೀರನ್ನು ಚೆನ್ನಾಗಿ ಕುದಿಸಿ ಆರಿಸಿರೋದನ್ನ ಹಾಕ್ತಾ ಇದ್ದೀನಿ. ಹಾಗೆಯೇ ಶುಗರ್ ನೀವು ಜಾಸ್ತಿ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಇವಾಗಲೇ ಸ್ವಲ್ಪ ಮಾತ್ರ ಆ್ಯಡ್ ಮಾಡಿ ತಿರುಗಿಸ್ಬಿಟ್ಟು ಟೈಟಾಗಿ ಸ್ಟೋರ್ ಮಾಡಿಬಿಟ್ಟಿಡಿ. 8 ಕಂಟೈನರ್ ಇದ್ದರೆ ತುಂಬ ಈಸಿ. ನಾನು ಈ ಥರ ಕಟ್ಟಿ ಸ್ಟೋರ್ ಮಾಡಿಡ್ತಾ ಇದ್ದೀನಿ. ಇದೊಂದು 10 days ಅಂತೂ ಬೇಕಾಗುತ್ತೆ ಫ್ರೆಂಡ್ಸ್, ವೈನ್ ರೆಡಿ ಆಗೋದಕ್ಕೆ. ಆಫ್ಟರ್ 10 days ಅದನ್ನ ಫಿಲ್ಟರ್ ಮಾಡಿಬಿಟ್ಟು ಯೂಸ್ ಮಾಡಿ. ನಿಮಗೆ ಆ ತಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಫಿಲ್ಟರ್ ಮಾಡಿಕೊಂಡು ಶುಗರ್ ಆ್ಯಡ್ ಮಾಡ್ಕೊಳ್ಳಿ.